ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಇಂದಿನದು ಬದಲಾವಣೆಯ ಸಂದೇಶ. ಬದಲಾವಣೆ ಆಗಬೇಕು ಎನ್ನುವುದು ಎಲ್ಲರ ಅಪೇಕ್ಷೆ, ಅಭಿಲಾಷೆ. ಆದರೆ ಬದಲಾವಣೆ ಯಾವುದಾಗಬೇಕು ಎನ್ನುವ ಬಗ್ಗೆ ವಿಮರ್ಶೆ ಇರುವಂಥದ್ದು. ಸಾಮಾನ್ಯವಾಗಿ ಮನುಷ್ಯ ತನ್ನ ಸುತ್ತಮುತ್ತ ಇರುವ ಸಂಗತಿಗಳು ಬದಲಾವಣೆ ಆಗಬೇಕು ಅಂತ ಬಯಸ್ತಾನೆ. ಈ ಮನೆಯಲ್ಲಿ ವಾತಾವರಣ ಬದಲಾಗಬೇಕು, ಹೆಂಡತಿ ಸರಿಯಾಗಬೇಕು, ಮಕ್ಕಳು ಸರಿಯಾಗಬೇಕು, ಆಫೀಸಲ್ಲಿ ಬಾಸ್ ಸರಿಯಾಗಿ ಬಿಹೇವ್ ಮಾಡಬೇಕು. ಈ ತರಹ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣ, ನಮಗೆ ಸಂಬಂಧಪಟ್ಟವರು, ಅವರು ಬದಲಾಗಬೇಕು ಅಂತ ನಾವು ಬಯಸ್ತಾ ಇರ್ತೇವೆ. ಆದರೆ ಯಾರನ್ನೂ ಬದಲಾಯಿಸಲು ನಮ್ಮಿಂದ ಸಾಧ್ಯ ಇಲ್ಲ. ಹಾಂ, ಯಾರನ್ನೂ ಸಾಧ್ಯ ಇಲ್ಲ ಅಂತಲ್ಲ, ಒಂದು ಸಾಧ್ಯ ಇದೆ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬಹುದು ಅಂತ. ಅದೊಂದಾದರೆ ಎಲ್ಲವೂ ಬದಲಾಗ್ತದೆ. ನಿಮಗೆ ನಿಮ್ಮ ಸುತ್ತಮುತ್ತ ಇರೋ ವಾತಾವರಣ ಬದಲಾಗಬೇಕು ಅನ್ನೋ ಅಪೇಕ್ಷೆ ಇದ್ದರೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಕು, ಆಗ ಉಳಿದಿದ್ದೆಲ್ಲ ತಾನಾಗಿ ಬದಲಾಗ್ತದೆ. ಆ ಪ್ರಯತ್ನ ನಾವು ಮಾಡಿರೋದಿಲ್ಲ ಅಂತ. ಈಗ ಉದಾಹರಣೆಗೆ, ಸಮುದ್ರ ಮಧ್ಯದಲ್ಲಿ ನೌಕೆಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಅಂದ್ಕೊಳ್ಳಿ. ಬಿರುಗಾಳಿ ಬೀಸ್ತು, ನಮಗೆ ಹಿತಕರವಾದ ವಾತಾವರಣ ಅಲ್ಲ, ಆಪತ್ಕರವಾದ ವಾತಾವರಣ, ಇದು ಬದಲಾಗಬೇಕು. ಬದಲಾಗಬೇಕು ಅಂದರೆ ಆ ಬಿರುಗಾಳಿ ನಮ್ಮ ಕೈಯಲ್ಲಿದೆಯಾ? ಬಿರುಗಾಳಿ ನಾವು ಬದಲಾವಣೆ ಮಾಡ್ಬೋದಾ? ಸ್ವಲ್ಪ ತಣ್ಣಗೆ ಬೀಸು ಅಂದರೆ ನಾವು ಹೇಳಿದ್ದಕ್ಕೋಸ್ಕರವಾಗಿ ನಮ್ಮ ಮಾತನ್ನು ಪಾಲನೆ ಮಾಡಿ ಅದು ಬದಲಾಗೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಏನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆ ನಮ್ಮ ಕೈಯಲ್ಲಿ ಅಂದರೆ, ನಮ್ಮ ದೋಣಿಯ ಹಾಯಿಯನ್ನು ಬದಲಾವಣೆ ಮಾಡ್ಬೋದು. ಹಾಯಿ ದೋಣಿಗಳು ಇರ್ತಿತ್ತಲ್ಲ ಹಿಂದಿನ ಕಾಲದಲ್ಲಿ, ಆ ಹಾಯಿಯನ್ನು ಗಾಳಿಯಿಂದ ನಮಗೆ ತೊಂದರೆ ಆಗದಂತೆ ಹೇಗೆ ಬೇಕೋ ಹಾಗೆ ತಿರುಗಿಸಲಿಕ್ಕೆ ಸಾಧ್ಯ ಇದೆ. ಅದರಿಂದಾಗಿ ನಾವು ಉಳ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಆ ಸಾಧ್ಯತೆ ಇದೆ ಅಂತ. ಸಾಧ್ಯತೆ ಯಾವುದಿಲ್ಲ ಅಂದರೆ ಗಾಳಿಯನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಸೃಷ್ಟಿ ಬದಲಾಗದು, ನಿನ್ನ ದೃಷ್ಟಿ ಬದಲಾಗಬೇಕು. ಸೃಷ್ಟಿ ಬದಲಾಗದು, ನಿನ್ನೊಬ್ಬನಿಗೋಸ್ಕರ ಇರೋದಲ್ಲ ಸೃಷ್ಟಿ, ಅದು ಕೋಟಿ ಕೋಟ್ಯಂತರ ಅಸಂಖ್ಯಾತ ಜೀವಿಗಳಿಗೋಸ್ಕರ ಇರತಕ್ಕಂಥದ್ದು. ಹಾಗಾಗಿ ನಿನಗೊಬ್ಬನಿಗೋಸ್ಕರ ಇಡೀ ಸೃಷ್ಟಿಯನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಿನ್ನ ದೃಷ್ಟಿ ಇದೆಯಲ್ಲ, ಅದು ನಿನಗೋಸ್ಕರವೇ ಇರತಕ್ಕಂಥದ್ದು, ಅದು ಬದಲಾಗಲಿಕ್ಕೆ ಸಾಧ್ಯ ಇದೆ ಅಂತ. ಇದಕ್ಕೊಂದು ಕಥೆಯನ್ನು ನಾವು ಯಾವಾಗಲೂ ನೆನ್ಪಡ್ಕೋತಾ ಇರ್ತೇವೆ ಈ ಒಂದು ತತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ. ಅದೊಬ್ಬ ಜಮೀನ್ದಾರನ ಕತೆ. ಊರಿಗೊಬ್ಬ ಜಮೀನ್ದಾರ, ಅವನು ಹೇಳಿದಾಗೆ ಊರಲ್ಲೇ ಇತ್ತು. ಇಡೀ ಊರಲ್ಲಿ ಅವನ ಆಜ್ಞೆ ನಡೀತಾ ಇತ್ತು, ಅವನು ಏನು ಹೇಳಿದ್ರು ಕೂಡ ಜಾರಿ ಆಗ್ತಾ ಇತ್ತು. ಬಹಳ ವೈಭವದಲ್ಲಿ ಎಲ್ಲವನ್ನು ಕೂಡ ಆತ ನಡೆಸ್ತಾ ಇದ್ದ. ಬೇಕಾದಷ್ಟು ಸಂಪತ್ತು, ಆಳುಕಾಳುಗಳು, ಭೂಮಿ, ಏನು ಕಡಿಮೆ ಅವನಿಗೆ. ಆದರೆ ಒಂದು ಕಾಯಿಲೆ ಬಂತು ಅವನಿಗೆ. ಕಾಯಿಲೆಗೆ ಚಿಕಿತ್ಸೆ ದೊರೆಯಲಿಲ್ಲ. ಚಿಕಿತ್ಸೆ ದೊರೆಯೋದು ಆಮೇಲೆ, ಕಾಯಿಲೆ ಏನು ಅಂತಲೇ ಗೊತ್ತಾಗಲಿಲ್ಲ. ದಿನೇ ದಿನೇ ಆತ ಸೊರಗಿದ 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 ಮತ್ತು ಸೊರಗಿದ. ಕೊನೆಗೆ ಎಲ್ಲಿವರೆಗೆ ಬಂತು ಅಂದರೆ, ಎದ್ದು ನಿಂತುಕೊಳ್ಳೋ ಶಕ್ತಿ ಇಲ್ಲ, ಹಾಸಿಗೆ ಆಳಾದ. ಆಮೇಲೆ ಉಸಿರಾಟ ಬಂದುಬಿಟ್ಟು ಮತ್ತೆ ಅದು ಅವನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಬೇರೆಯವ್ರು ಮಾಡಿಸ್ಬೇಕು ಎನ್ನುವ ಸ್ಥಿತಿಯೂ ಬಂತು. ಇನ್ನೂ ಸತ್ತಿರಲಿಲ್ಲ, ಜೀವೋಚ್ಛವ ಅಂತ, ಪ್ರಾಣವಂತಿದೆ ಅಂತ. ಆಗ ಮನೆಗೆ ಗುರುಗಳು ಬರ್ತಾರೆ. ಯಾವಾಗಲೂ ಬರೋ ಗುರುಗಳೇ ಅವರು. ಯಥಾ ಪ್ರಕಾರ ಬಂದರು, ಬಂದು ವಿಚಾರಿಸಿದ್ರು ಎಲ್ಲಿ ಯಜಮಾನ ಅಂತ. ಇಲ್ಲ, ಯಜಮಾನನಿಗೆ ಹುಷಾರಿಲ್ಲ, ಎದ್ದು ಬರುವ ಸ್ಥಿತಿಯೇ ಇಲ್ಲ ಅಂತ. ಹೌದಾ, ಏನಾಗಿದೆ ನೋಡ್ತೇನೆ ಅಂತ ಬಂದರು. ಅವರು ನೋಡಿದರು, ಹೌದು, ಜೀವೋಚ್ಛವವಾಗಿ ಹಾಸಿಗೆಯಲ್ಲಿ ಮಲಗಿಬಿಟ್ಟಿದ್ದ, ಕಣ್ಣು ಬಿಡೋ ಶಕ್ತಿ ಕೂಡ ಇಲ್ಲ. ಗುರುಗಳು ಒಂದು ಸತಿ ನೋಡಿದವರು, ಅವರೊಂದು ಪರಿಹಾರ ಹೇಳ್ತಾರೆ, ಒಂದು ಚಿಕಿತ್ಸೆ ಹೇಳ್ತಾರೆ. ಚಿಕಿತ್ಸೆ ಏನಂದರೆ, ಈತ ಹಸಿರು ಬಣ್ಣ ಮಾತ್ರ ನೋಡಬೇಕು, ಬೇರೆ ಯಾವ ಬಣ್ಣನೂ ನೋಡಬಾರದು, ಅದೇ ಚಿಕಿತ್ಸೆ ಅಂತ. ಸರಿಯಾಗ್ತಾನೆ ಇವನು, ಆದರೆ ಹಸಿರು ಹೊರತು ಬೇರೆ ಬಣ್ಣ ನೋಡಬಾರ್ದು ಅಂತ. ಮನೆಯವರಿಗೆ ನಂಬಿಕೆ ಬಂತು ಅಂತಲ್ಲ, ಆದರೆ ಇನ್ನೇನು ಇಲ್ವಲ್ಲ, ಔಷಧ ಎಲ್ಲ ಮುಗಿದೋಗಿದೆ, ಯಾವ ಔಷಧವೂ ಕೆಲಸ ಮಾಡ್ತಾ ಇಲ್ಲ,
ಹೇಗೂ ಸಾಯ್ತಾನವನು, ಇದೊಂದು ಮಾಡಿ ಯಾಕೆ ನೋಡಬಾರ್ದು. ಹಾಗಾಗಿ ಅವನ ದೃಷ್ಟಿ ಎಲ್ಲಿ ಬೀಳ್ತಾ ಇತ್ತು, ಯಾಕೆಂದರೆ ಅವನಿಗೆ ತಲೆ ಆ ಕಡೆ ಈ ಕಡೆ ಆಡಿಸೋ ಶಕ್ತಿ ಕೂಡ ಇಲ್ಲ, ಒಂದೇ ತರಹ ಇತ್ತು ಅವನ ತಲೆ. ಚಾವಣಿಯಲ್ಲಿ ಎಲ್ಲಿ ದೃಷ್ಟಿ ಬೀಳ್ತಾ ಇತ್ತೋ ಅಲ್ಲೆಲ್ಲ ಹಸಿರು ಬಣ್ಣ ಬೆಳೀತಾರೆ. ಒಂದೇ ದಿವಸದಲ್ಲಿ ಬದಲಾವಣೆ ಆಯ್ತಂತೆ. ಸ್ವಲ್ಪ ಚೇತರಿಕೆ, ಸ್ವಲ್ಪ ಎದ್ದು ಕೂತ್ಕೋಬೋದು ಅನ್ನೋ ಸ್ಥಿತಿ ಬಂದುಬಿಡ್ತು. ಸಮಸ್ಯೆಯು ಬಂತು, ಎದ್ದು ಕೂತರೆ ಸುತ್ತಮುತ್ತ ಹಸಿರು ಬಣ್ಣ ಬೆಳೆದಿಲ್ಲ ಅಂತ, ಮೇಲೆ ಮಾತ್ರ ಬೆಳೆದಿರೋದು ಹಸಿರು ಬಣ್ಣ ಅಂತ. ಹಾಗಾಗಿ ಮನೆಯವರು ಕೂಡಲೇ ಗೋಡೆಗೆಲ್ಲ ಹಸಿರು ಬಣ್ಣ ಬೆಳೀತಾರೆ, ಗೋಡೆಗೆ, ನೆಲಕ್ಕೆ, ಚಾವಣಿಗೆ ಎಲ್ಲ ಹಸಿರು ಬಣ್ಣ ಬೆಳೀತಾರೆ. ಇನ್ನೂ ಸುಧಾರಣೆ ಆಯಿತು. ನಿಂತ್ಕೊಂಡ, ಓಡಾಡೋಕ್ಕೆ ಶುರು ಮಾಡಿದ, ಆಹಾರ ತೊಗೊಳಕ್ಕೆ ಶುರು ಮಾಡಿದ. ಒಂದು ಆಸೆ ಆಯಿತು ಮನೆ ಒಳಗೆಲ್ಲ ಓಡಾಡಬೇಕು ಅಂತ. ಎಷ್ಟು ಕಾಲ ಆಯಿತು, ಅವನೇ ಕಟ್ಟಿಸಿದ ಮನೆ ಅಲ್ವಾ, ಹಾಗಾಗಿ ಒಂದು ಸಾರಿ ಮನೆ ಒಳಗೆಲ್ಲ ಓಡಾಡಬೇಕು ಅಂತ. ಅವನ ಆಸೆಗೆ ಇದ್ರಿಲ್ವಲ್ಲ, ಆಸೆ ಈಡೇರಿಸ್ಲೇಬೇಕು. ಈಡೇರಿಸ್ಲೇಬೇಕು ಅಂದರೆ ಬೇರೆ ದಾರಿ ಇಲ್ಲ, ಎಲ್ಲ ಕಡೆ ಹಸಿರು ಬಣ್ಣ ಬೆಳಿಲೇಬೇಕು. ಹಾಗಾಗಿ ದೇವರ ಕೋಣೆಯಿಂದ ಶುರು ಮಾಡಿದ ಬಚ್ಚಲ ಮನೆವರೆಗೆ ಎಲ್ಲ ಹಸಿರು ಬಣ್ಣ. ಗೋಡೆಯು ಹಸಿರು, ಚಾವಣಿಯೂ ಹಸಿರು, ನೆಲವೂ ಹಸಿರು, ಒಂದೇ ಬಣ್ಣ. ಆಯಿತು, ನಾಲ್ಕು ದಿವಸ ಮನೆಯೊಳಗೆಲ್ಲ ಓಡಾಡಿದ, ಸಂತೋಷ ಆಯಿತು ಅವನಿಗೆ. ಹೊರಗಡೆ ಹೋಗಬೇಕು ಅಂತ ಆಸೆ ಆಯಿತು, ಊರಲ್ಲೆಲ್ಲ ಓಡಾಡ್ಕೊಂಡು ಬರಬೇಕು ಅನ್ಸತ್ತೆ ಅಂತ. ನೋಡಿ ಇದೆಷ್ಟು ಕಷ್ಟ ಇದೆ ಮುಂದಿಂದು, ರಸ್ತೆಗೆಲ್ಲ ಹಸಿರು ಬಣ್ಣ ಬೆಳಿಬೇಕು, ಆ ಕಡೆ ಈ ಕಡೆ ಎಷ್ಟು ಮನೆಗಳಿದೆ, ಮನೆಗಳಿಗೆಲ್ಲ ಹಸಿರು ಬಣ್ಣ ಬೆಳಿಬೇಕು, ಅಲ್ಲಿ ಏನೇನಿದೆ ಕೇರಿಯಲ್ಲಿ ಎಲ್ಲ ಹಸಿರು ಬಣ್ಣ ಬೆಳಿಬೇಕು. ಮಾತ್ರ ಅಲ್ಲ, ಮನೆ ಒಳಗಿರೋರು ಹೊರಗೆ ಬರಬೇಕು ಅಂತಾದರೆ, ಈ ಜಮೀನ್ದಾರ ಓಡಾಡ್ತಾ ಇರೋ ಹೊತ್ತಲ್ಲಿ ರಸ್ತೆಯಲ್ಲಿ ಮನೆ ಒಳಗಿರೋರು ಹೊರಗೆ ಬರಬೇಕು ಅಂತಾದರೆ ಅವರಿಗೂ ಹಸಿರು ಬಣ್ಣ ಬೆಳಿಬೇಕಾಗತ್ತೆ. ಇದು ಏನಾಯ್ತು ಅಂದರೆ, ಜಮೀನ್ದಾರನ ಆರೋಗ್ಯ ಊರಿಗೆ ಕಾಯಿಲೆಯಾಗಿ ಪರಿಣಮಿಸ್ತು, ಊರಿಗೆಲ್ಲ ಕಷ್ಟ. ಮೊದಲು ಜಮೀನ್ದಾರ ಎದ್ದು ಓಡಾಡೋಕ್ಕಿರಲಿಲ್ಲ, ಈಗ ಊರಿನವ್ರಿಗೆ ಎದ್ದು ಹೊರಗೆ ಬರೋ ಹಾಗಿಲ್ಲ, ಈ ಸ್ಥಿತಿ ಬಂದ್ಬಿಡ್ತು. ಕೆಲವು ಕಾಲ ಕಳೀತಿದ್ದಾಗೆ ಗುರುಗಳು ಬಂದರು, ಅದೇ ಗುರುಗಳು ಮತ್ತೆ ಊರಿಗೆ ಬಂದರು. ಬಂದಾಗ ಊರಿನವರೆಲ್ಲ ಸೇರಿ ದೂರ ಹೇಳಿದರು ಗುರುಗಳಿಗೆ, ಗುರುಗಳು ನೀವು ಬಂದು ಹೋದ್ಮೇಲೆ ನಮ್ಗೆ ಭಾಳ ತೊಂದರೆ ಆಗಿದೆ, ಊರಿಗೆ ಭಾಳ ಕಷ್ಟ ಬಂದುಬಿಟ್ಟಿದೆ, ನಾನೇನು ಮಾಡಿದೆ, ಈ ಹಸಿರು ಬಣ್ಣದ ಒಂದು ಸಮಸ್ಯೆ ಬಹಳವಾಗಿ ನಮ್ಗೆ ಯಾರಿಗೂ ಸ್ವಾತಂತ್ರ್ಯವೇ ಇಲ್ಲ ಅಂತ, ಹೊರಗೆ ಬರೋ ಹಾಗೆ ಇಲ್ಲ ಅಂತ, ಹೀಗಾಗಿಬಿಟ್ಟಿದೆ ಅಂತ ವಿಷಯ ತಿಳ್ಕೊಂಡ್ರು ಗುರುಗಳು. ನೇರ ಜಮೀನ್ದಾರನ ಮನೆಗೆ ಹೋಗ್ತಾರೆ, ಹೋಗಿ ಅವನನ್ನು ಪ್ರಶ್ನೆ ಮಾಡ್ತಾರೆ, ಯಾಕೋ ಊರಿಗೆಲ್ಲ ಉಪದ್ರವ ಮಾಡ್ತಾ ಇದ್ದೀಯಂತೆ, ಏನು ಮಾಡಿದೆ ನಾನು ಅಂದರೆ, ಊರಿಗೆಲ್ಲ ಹಸಿರು ಬಣ್ಣ ಬಳಸ್ತಾ ಇದೆಯಂತೆ, ಹಸಿರು ಬಣ್ಣ ಅವರು ಬಳ್ಕೋಬೇಕಂತೆ, ಜನರು ಕೂಡ ಮನೆ ಹೊರಗಡೆ ಬರಬೇಕು ಅಂದರೆ ಇಂಥ ಸ್ಥಿತಿ ಮಾಡಿದೆಯಂತೆ, ಯಾಕೋ ಮಾಡಿದೆ ಅಂತ. ನೀವೇ ಹೇಳಿದ್ದದು, ನಾನು ಹಸಿರು ಬಣ್ಣ ಬಿಟ್ಟು ಬೇರೆ ಬಣ್ಣ ನೋಡಬಾರ್ದು ಅಂತ ನೀವು ಹೇಳಿದ್ರಿ. ನಾನು ಮನುಷ್ಯ, ನನಗೂ ಓಡಾಡಬೇಕು ಅಂತ ಆಸೆ ಇರೋದಿಲ್ವಾ, ಹಾಗಾಗಿ ಅನಿವಾರ್ಯ, ನನ್ನ ಕಣ್ಣಿಗೆ ಏನು ಕಾಣ್ತದೋ ಎಲ್ಲ ಹಸಿರು ಬಣ್ಣ ಬೆಳೆದಬೇಕಲ್ಲ. ಹಾಗೆ ಗುರುಗಳು ಕೇಳ್ತಾರೆ, ಊರಲ್ಲಿ ಹೊಳೆ ಹರಿತಾ ಇದೆ, ಅದಕ್ಕೆ ಹಸಿರು ಬಣ್ಣ ಬೆಳೀತೀಯಾ? ಗುಡ್ಡ ಇದೆ ಊರಿನ ಪಕ್ಕದಲ್ಲಿ, ಅದಕ್ಕೆ ದೂರದಿಂದ ಕಾಣೋ ಹಸಿರು ಬೇರೆ, ಆದರೆ ಗುಡ್ಡ ಇಡೀ ಗುಡ್ಡದಲ್ಲಿರ್ತಕ್ಕಂಥ ಎಲ್ಲ ವಸ್ತುವಿಗೂ ಹಸಿರು ಬಣ್ಣ ಬೆಳೆಯೋಕ್ಕಾಗತ್ತಾ? ಆಯಿತು, ಇದು ಮಾಡ್ತೀಯ ಅಂತಲೇ ಅನ್ಕೋ ನೀನು, ಸೂರ್ಯ, ಚಂದ್ರ, ತಾರೆಗಳು, ಆಕಾಶ ಇವಕ್ಕೂ ಎಲ್ಲ ಹಸಿರು ಬಣ್ಣ ಬೆಳೀತೀಯ? ಅದೇ ಹಾಗಾಗತ್ತೆ, ಅದು ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ ಏನು ಪರಿಹಾರ ಇದಕ್ಕೆ? ಗುರುಗಳು ಹೇಳಿದ್ರಂತೆ, ಮೂರ್ಖ, ಹಸಿರು ಕನ್ನಡಕ ಹಾಕೋ ಕಣ್ಣಿಗೆ ಸಾಕು, ಊರಿಗೆಲ್ಲ ಹಸಿರು ಬಣ್ಣ ಬೆಳಿಬೇಕಾಗಿಲ್ಲ, ನೀನು ಹಸಿರು ಬಿಟ್ಟು ಬೇರೆ ಬಣ್ಣ ನೋಡಬಾರ್ದು ಅಂದರೆ ಅದಕ್ಕೆ ಸರಳ ಪರಿಹಾರ ಇರುವಂಥದ್ದು, ನೀನು ನಿನ್ನ ಕಣ್ಣಿಗೆ ಹಸಿರು ಕನ್ನಡಕ ಹಾಕ್ಕೊಳ್ಳೋದು ಅಂತ. ಊರಿಗೆ ಬಣ್ಣ ಬೆಳಿಬೇಕಾ? ಬಣ್ಣ ಬೆಳೆದು ಮುಗಿಯತ್ತ? ಪೂರೈಸೋಕೆ ಸಾಧ್ಯವಾದ ನಾನು. ಕಥೆ ತುಂಬ ಒಂದು ಮಾರ್ಮಿಕವಾಗಿರುವಂಥದ್ದು ಅಂತ ಅಂದರೆ, ದೃಷ್ಟಿ ಬದಲಾಗಬೇಕು ಅಂತ. ನಿನ್ನ ಕಣ್ಣಿಗೆ ಹಸಿರು ಕನ್ನಡಕ ಹಾಕು ಅಂದರೆ ನಿನ್ನ ದೃಷ್ಟಿ ಬದಲಾಯಿಸು, ಸೃಷ್ಟಿಯನ್ನು ಬದಲಾಯಿಸೋಕೆ ಹೋಗಬೇಡ, ಯಾಕೆಂದರೆ ಅದು ಆಗೋದಲ್ಲ, ಅದು ಮಾಡಲೂಬಾರ್ದು. ಆ ಪ್ರಯತ್ನ ಮಾಡಿದವರೆಲ್ಲ ಸೋತಿದ್ದಾರೆ. ಯಾರು ತನ್ನ ದೃಷ್ಟಿಗೆ ತಕ್ಕಂತೆ ಸೃಷ್ಟಿ ಬದಲಾಗಬೇಕು ಅಂತ ಹೊರಟಿದ್ದಾರೋ ಅವರು ರಾವಣರಾಗಿದ್ದಾರೆ. ರಾವಣ ಹೇಗಿದ್ದ? ಸೂರ್ಯ ತಾನು ಹೊರಗೆ ಬಂದರೆ ಇಷ್ಟೇ ಬಿಸಿಲಿನ ಕಿರಣಗಳನ್ನು ಬೀರಬೇಕು ಅನ್ನೋ ಒಂದು ಮನೋಭಾವ ಅವನದ್ದು. ನದಿ ಹರಿಯೋದನ್ನು ನಿಲ್ಲಿಸಬೇಕು, ಶಾಂತ ಆಗಬೇಕು, ಸ್ಥಿಮಿತ ಆಗಬೇಕು, ಇಂಥದ್ದು ಅವನದ್ದು ಅಂತ.
ಗಾಳಿ ಬೀಸಬಾರ್ದು, ಮೆಲ್ಲ ಬೀಸಬೇಕು, ರಾವಣ ಓಡಾಡ್ತಾ ಇದ್ರೆ ಅಂತ. ಅಂದರೆ ಸೃಷ್ಟಿಯೆಲ್ಲ ತನ್ನ ದೃಷ್ಟಿಗೆ ತಕ್ಕಂತೆ, ತನ್ನ ಮೂಗಿನ ನೇರಕ್ಕೆ ಬದಲಾಗಬೇಕು ಅಂತ ಯಾರು ಬಯಸ್ತಾನೋ ಅವನು ಸರ್ವಾಧಿಕಾರಿ ಆಗ್ತಾನೆ, ಅವನು ಕ್ರೂರಿ ಆಗ್ತಾನೆ, ಅವನು ದೌರ್ಜನ್ಯ ಮಾಡ್ತಾನೆ ಸೃಷ್ಟಿಯ ಮೇಲೆ, ಬೇರೆ ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾನೆ. ಅವನು ನೆಮ್ಮದಿ ಕಳ್ಕೊತಾನೆ, ನೆಮ್ಮದಿಯನ್ನು ಕೆಡಿಸ್ತಾನೆ. ಅದರ ಬದಲು ತನ್ನ ದೃಷ್ಟಿಯನ್ನೇ ಬದಲಾಯಿಸೋಕೆ ಹೊರಡ್ತಾರೆ, ಅವರು ಋಷಿಗಳಾಗ್ತಾರೆ. ಋಷಿಗಳು ಸೃಷ್ಟಿ ಬದಲಾಯಿಸೋಕೆ ಹೊರಟಿಲ್ಲ, ತಮ್ಮ ದೃಷ್ಟಿ ಬದಲಾಯಿಸ್ಕೊಂಡಿದ್ದಾರೆ. ಅವರು ಅಂಥ ದೃಷ್ಟಿಯನ್ನು, ಅಂತರ್ದೃಷ್ಟಿಯನ್ನು, ದಿವ್ಯ ದೃಷ್ಟಿಯನ್ನು ಪಡ್ಕೊಂಡಿದ್ದಾರೆ. ಅವರು ವಿಶ್ವಹಿತೇಶಿಗಳಾಗ್ತಾರೆ, ವಿಶ್ವಕ್ಷೇಮಂಕರಾಗ್ತಾರೆ ಅವರು. ಅವರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ಹಾಗಾಗಿ ಈ ದೃಷ್ಟಿಕೋನ ಅಂತ ಸೃಷ್ಟಿ ಬದಲಾವಣೆ ಮಾಡೋದಲ್ಲ, ನಮ್ಮ ದೃಷ್ಟಿ ಬದಲಾವಣೆ ಮಾಡಿಕೊಳ್ಳೋದು ಅಂತ. ಹಾಗಾಗಿ ಬದಲಾವಣೆ ಆಗಲೇಬೇಕು, ಜಗತ್ತು ಎಲ್ಲ ಬದಲಾವಣೆ ಆಗಬೇಕು. ಎಲ್ಲಿಂದ ಪ್ರಾರಂಭ ಆಗಬೇಕು ಅದು? ಅಂದರೆ ನಮ್ಮಿಂದ. ಅದಂತೂ ನಮ್ಮ ಕೈಯಲ್ಲಿದೆ. ನಾವು ನಮ್ಮನ್ನು ಬದಲಾವಣೆ ಮಾಡಿಕೊಂಡೆ ಕೊನೆ ಪಕ್ಷ ಪ್ರಪಂಚದಲ್ಲಿ ಒಬ್ಬನು ಒಳ್ಳೆಯವನಾದಂತೆ ಆಯಿತು. ಇಷ್ಟೆಲ್ಲ 100,000,000,000 ಜನರಲ್ಲಿ ಒಬ್ಬರಂತೂ ಒಳ್ಳೆಯವರಾದಾಗಾಯ್ತಲ್ವಾ? ನಾವು ಬದಲಾದರೆ ಯಾಕೆ ನಾವು ಅದನ್ನು ಮಾಡಬಾರ್ದು? ಹಾಗಾಗಿ ಆ ಸೂಕ್ತಿ ನಮಗೆ ನೆನಪಾಗ್ತದೆ, ಯು ಕ್ಯಾನ್ ಓನ್ಲಿ ಚೇಂಜ್ ಯುವರ್ ಸೆಲ್ಫ್ ಬಟ್ ದಟ್ ಚೇಂಜಸ್ ಎವ್ರಿಥಿಂಗ್. ನಿಮ್ಮನ್ನು ಬಿಟ್ಟು ಮತ್ತೆ ಯಾರನ್ನು ಬದಲಾವಣೆ ಮಾಡೋ ಶಕ್ತಿ ನಿಮಗಿಲ್ಲ. ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೋಬೋದು, ಆದರೆ ನೀವು ಬದಲಾದರೆ ನಿಮ್ಮ ಪಾಲಿಗೆ ಜಗತ್ತಲ್ಲೇ ಬದಲಾಗ್ತದೆ. ನೀವು ಒಳ್ಳೆಯವರಾದರೆ ಇಡೀ ಜಗತ್ತೇ ನಿಮಗೆ ಒಳ್ಳೆಯದಾಗ್ತದೆ, ಜಗತ್ತು ಕನ್ನಡಿ ಇದ್ದ ಹಾಗೆ ಅಂತ. ನಮ್ಮದೇ ಪ್ರತಿಬಿಂಬ ಅದು, ನಾವೇನು ಕೊಡ್ತೇವೋ ಇಮ್ಮಡಿಯಾಗಿ ಬರ್ತದೆ ನಮಗದು ಅಂತ. ಹಾಗಾಗಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು, ಅದೇ ಸಾಧನೆ, ಅದೇ ತಪಸ್ಸು. ಇವತ್ತು ಗುರು ದಿನ ಪಾಶ್ಚಾತ್ಯರ ಪ್ರಕಾರ, ಟೀಚರ್ಸ್ ಡೇ. ಅದು ಭಾರತೀಯರ ದೃಷ್ಟಿ ಆ ಥರ ಇಲ್ಲ ಅಂದರೆ 365 ದಿವಸದಲ್ಲಿ ಒಂದು ದಿವಸ ಗುರುದಿನ ಅಂದರೆ 364 ದಿವಸ ಕತ್ಲೆ ದಿನ ಅಂತಾಗ್ಬಿಡ್ತದೆ. ಹಾಗಾಗಿ ನಮ್ಮಲ್ಲಿ 365 ದಿನವೂ ಆ ದಿನಗಳ 24 ಗಂಟೆಗಳು, ಪ್ರತಿ ದಿನದ 24 ಗಂಟೆನೂ, ಪ್ರತಿ ಗಂಟೆ ಎಲ್ಲ ನಿಮಿಷನೂ, ಪ್ರತಿ ನಿಮಿಷದ ಎಲ್ಲ ಕ್ಷಣವೂ ಗುರುದಿನವೇ, ಗುರುಕ್ಷಣವೇ, ಗುರುಕಾಲವೇ ಇದು. ಅದು ಅಲ್ಲದೇ ಇರೋದು ಯಾವುದೂ ಇಲ್ಲ. ಯಾಕೆಂದರೆ ಈ ದೃಷ್ಟಿ ಕೊಡಬೇಕಾದ್ರೆ ಗುರು ಬೇಕಾಗ್ತದೆ ಅಂತ. ಅಂದರೆ ತನ್ನಂತಾನು ಬದಲಾಯಿಸ್ಕೊಳ್ಬೇಕಾದ್ರೆ, ತನ್ಮೂಲಕ ತನ್ನ ಜೀವನವನ್ನು, ಜಗತ್ತನ್ನು ಬದಲಾಯಿಸ್ಕೋಬೇಕು ಅಂತಾದರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕಾಗ್ತದೆ ಅಂತ. ನಾನು ಎಲ್ಲಿ ತಪ್ಪಿದ್ದೇನೆ, ಎಲ್ಲಿ ನಾನು ತಿದ್ದುಕೊಳ್ಬೇಕು, ನನ್ನಲ್ಲಿ ಏನು ಸರಿಪಡಿಸ್ಕೊಳ್ಳೋವಂಥದ್ದಿದೆ, ಯಾವ ಒಳ್ಳೆಯದನ್ನು ತಂದ್ಕೊಳ್ಬೋದು ನಾನು ಎಂಬುದು ನಮಗೆ ಅರ್ಥ ಆಗಬೇಕಾದ್ರೆ ಯಾರು ತೋರಿಸ್ಕೊಡುವಂಥರ್ಬೇಕು. ಯಾಕೆಂದರೆ ನಾವು ನಮಗೆ ಕಾಣೋದಿಲ್ಲ, ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ, ನಮ್ಮ ಹೃದಯ, ನಮ್ಮ ಅಂತರಾಳ ನಮಗೆ ಕಾಣಿಸೋದಿಲ್ಲ. ತೋರಿಸೋನು ಬೇಕಾಗ್ತದೆ. ಅವನಿದ್ದಾಗ ಬದುಕೆ ಬದಲಾವಣೆ ಆಗ್ತದೆ. ಹಾಗಾಗಿ ಇವತ್ತಿನಿಂದಲೇ ಬದಲಾವಣೆ ಪ್ರಾರಂಭ. ಈ ಕ್ಷಣದೆಂದರೆ ಎಲ್ಲಿಂದ ಅಂದರೆ ನಮ್ಮಿಂದ ಅಂತ. ನಾವು ನಮ್ಮಲ್ಲಿ ಬದಲಾವಣೆಯನ್ನು ತಂದುಕೊಳ್ಳೋಣ, ನಮ್ಮನ್ನು ನಾವು ಉತ್ತಮಪಡಿಸ್ಕೊಳ್ಳೋಣ. ಅದು ಇಂದಿನ ಸಂದೇಶ.